ಹುಕ್ಕೇರಿಯ ಹಳ್ಳದಕೇರಿಯಲ್ಲಿ ಲಿಂಗಾಯತ ಪಂಚಮಸಾಲಿ ಬೃಹತ್ ಸಮಾವೇಶದ ಅಂಗವಾಗಿ ಕೂಡಲ ಸಂಗಮ ಜಗದ್ಗುರು ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಸಂಚರಿಸಿ ಸಮಾಜದ ಪೂರ್ವಭಾವಿ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಹುಕ್ಕೇರಿ ಪಟ್ಟಣದಲ್ಲಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಮತ್ತು ಲಿಂಗಾಯತ ಸಮಾಜದ ಹಿರಿಯ ಮುಖಂಡರುಗಳು ಗಲ್ಲಿ ಗಲ್ಲಿಗಳಿಗೆ ಸಂಚರಿಸಿ 21 ಅಕ್ಟೋಬರ್ ಶುಕ್ರವಾರದಂದು ನಡೆಯುವ ಬೃಹತ್ ಸಮಾವೇಶಕ್ಕೆ ಎಲ್ಲಾ ಲಿಂಗಾಯತ ಪಂಚಮಸಾಲಿ ಬಾಂಧವ ಸಮಾಜದವರನ್ನ ಆಹ್ವಾನಿಸಿದ್ರು. ಇದೇ ವೇಳೆ ಶ್ರೀಗಳು ಸಂಚರಿಸುವ ಪ್ರದೇಶಗಳಲ್ಲಿ ಮಹಿಳೆಯರು ನೀರು ತುಂಬಿದ ಬಿಂದಿಗೆಗಳ ಮೂಲಕ ಶ್ರೀಗಳ ಪಾದಗಳಿಗೆ ಜಲಾಭಿಷೇಕ ಮಾಡುವುದರೊಂದಿಗೆ ಆರತಿಯನ್ನ ಬೆಳಗಿ ಜಯ ಘೋಷಗಳನ್ನ ಕೂಗುತ್ತಾ ಶ್ರೀಗಳಿಗೆ ಭರ್ಜರಿ ಸ್ವಾಗತವನ್ನ ಮತ್ತು ಬೆಂಬಲವನ್ನ ನೀಡಿದ್ರು. ಇದೇ ವೇಳೆ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಮುಖಂಡರಾದ ವಿನಯ್ ಪಾಟೀಲ್ ಹಾಗೂ ಬಾಯವ್ವ ಮಗದುಂ ಮಾತನಾಡಿ ಲಿಂಗಾಯತ ಪಂಚಮಸಾಲಿ ಗೌಡ ಲಿಂಗಾಯತ ಮಲ್ಲೇಗೌಡ ದೀಕ್ಷೆ ಲಿಂಗಾಯತರುಗಳಿಗೆ ಹಾಗೂ ಲಿಂಗಾಯತ ಎಲ್ಲ ಪಂಗಡಗಳನ್ನ ಮೀಸಲಾತಿಗೆ ಸೇರ್ಪಡಿಸುವಂತೆ ಈ ಚಳುವಳಿಯ ಮುಖ್ಯ ಗುರಿ. ಮಕ್ಕಳ ಶಿಕ್ಷಣ ಮತ್ತು ಯುವಜನರ ಉದ್ಯೋಗಕ್ಕಾಗಿ ಮೀಸಲಾತಿ ಹೋರಾಟ ಮಾಡುತ್ತಿದ್ದು ಬರುವ ಶುಕ್ರವಾರ 21 ನಮ್ಮ ಲಿಂಗಾಯತ ಪಂಚಮಸಾಲಿ ಎಲ್ಲಾ ಒಳ ಪಂಗಡಗಳು ಈ ಒಂದು ಬೃಹತ್ ಸಮಾವೇಶದಲ್ಲಿ ಭಾಗವಹಿಸಬೇಕು. ಬರುವ 21 ಒಳಗಾಗಿ ಸರ್ಕಾರ 2A ಮೀಸಲಾತಿ ಕೊಡಬೇಕು, ಇಲ್ಲದಿದ್ದಲ್ಲಿ ಬರುವಂತಹ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯ ಸಂದೇಶವನ್ನ ಈ ಮೂಲಕ ಅಂದು ತಿಳಿಸಲಾಗುವುದು. ಹಾಗೂ ಅಡವಿ ಸಿದ್ದೇಶ್ವರ ಮಠದಿಂದ ಬೈಪಾಸ್ ರಸ್ತೆಯವರೆಗೆ ಎಲ್ಲ ಮಹಿಳೆಯರು ಕುಂಭದ ಕೊಡದೊಂದಿಗೆ ಭಾಗವಹಿಸಬೇಕೆಂದು ಕರೆ ನೀಡಿದ್ರು. ನಮ್ಮ ಮಕ್ಕಳು ಚೆನ್ನಾಗಿ ಓದ್ಬೇಕಾನೆ ಮಕ್ಕಳು, ನಮ್ಮ ಮಕ್ಕಳೇ ನಮಗೆ ಬಂಗಾರ ಇದ್ದಂಗೆ, ಅವರಿಗೋಸ್ಕರ ಜೀವನ ಮಾಡ್ತೀವಿ. ಆ ಮಕ್ಕಳಿಗೋಸ್ಕರವಾಗಿ ಇವತ್ತು ಏನಾದರೂ ಸರ್ಕಾರದಿಂದ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಕಳೆದ 2 ವರ್ಷದಿಂದ ಅವೆಲ್ಲ ಹೋರಾಟ ಮಾಡಕತ್ತೀವಿ. ಸರ್ಕಾರ ಮಾಡ್ತೀವಿ ಮಾಡ್ತೀವಿ ಅಂತೇಳಿ ಬರೆಸಿಕೊಳ್ಳಕತ್ತೆ, ನಮಗೇನು ಮಾಡ್ತಾ ಇಲ್ಲ. ಬೇರೆ ಸಮಾಜ ಮಾಡಿಬಿಟ್ರು, ನಮಗೆ ಏನೂ ಮಾಡಿಲ್ಲ. ಆ ಉದ್ದೇಶಕ್ಕೆ 21 ನೀವೆಲ್ಲ ಹೆಣ್ಮಕ್ಳು ಆಗ್ತ ನಮ್ಮ ಸುಭಾಷ್ ನಾಯ್ಕರು ಶಶಿಕಾಂತ್ ನಾಯ್ಕರೆಲ್ಲ 1,000 ಮಂದಿ 2,000 ಕನಿಷ್ಠ 2,000 ಜನ ಹೆಣ್ಮಕ್ಳು ತೆರೆ ಮೇಲೆ ತುಂಬ ಓದ್ಕೊಂಡು ನೀವೆಲ್ಲರೂ ಶೈಲಿ ಬರಬೇಕು, ಅಲ್ಲಿ ಸಿದ್ದಪ್ಪ ಮಠಕ್ಕೆ ಬರಬೇಕು. ನೀವೆಲ್ಲ ಹೆಣ್ಮಕ್ಳು ನಮ್ಮ ಸಂಘಕ್ಕೆ ಪಂಚಮಸಾಲಿ ಸಮಾಜದಲ್ಲಿ ಗೊತ್ತಿರುವಂಥ ನೀವೆಲ್ಲ ತಾಯಿದ್ರು, ನಮ್ಮ ಸಮಾಜ ಮಕ್ಕಳಿಗೋಸ್ಕರ ನಾವೇನು ಹೋರಾಟ ಮಾಡ್ಕತ್ತೀವಿ, ಆ ಹೋರಾಟ ನೀವೆಲ್ಲರೂ ಭಾಗವಹಿಸಿದ್ರೆ ಸರ್ಕಾರ ಕಣ್ಣು ತೆರೆಯುತ್ತೆ. ಅವತ್ತು ಚೆನ್ನಮ್ಮ ಹೋರಾಟ ಮಾಡೋಕ್ಕೆ ಭಾರತ ಮಾತೆ ಕಣ್ಣು ತೆರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು ಅಂತ. ಹಂಗೆ ಇವತ್ತು ಪಂಚಮಸಾಲಿ ಹೆಣ್ಮಕ್ಳು ನಾವೆಲ್ಲರೂ ಹೋರಾಟ ಮಾಡಿದರೆ ನಮ್ಮ ಸರ್ಕಾರ ಕಣ್ತಿರೋದು ನಮಗೆ ಮೀಸಲಾತಿ ಸೌಲಭ್ಯ ಕೊಡ್ತಾರೆ, ನಮ್ಮ ಮಕ್ಕಳಿಗೆ ಒಳಿತಾಗುವಂಥ ನ್ಯಾಯ ಕೊಡ್ತಾರೆ, ನಮ್ಮ ಯುವಕರಿಗೆ ಉದ್ಯೋಗದ ನ್ಯಾಯ ಕೊಡ್ತಾರೆ. ಆ ಉದ್ದೇಶಕ್ಕೋಸ್ಕರವಾಗಿ 21 ಬರುವಂಥ ಸಮಾವೇಶ. ಈ ಸಮಾವೇಶಕ್ಕೆ ಯಾರನ್ನು ಕರೆದಪ್ಪ ಅಂದರೆ ಪಂಚಮಸಾಲಿ ಸಮಾಜ ಹೊರತುಪಡಿಸಿ ಯಾರೂ ಕರೆದಿಲ್ಲ. ಯಾಕಂದ್ರೆ ಇದು ಪಂಚಮಸಾಲಿಗಳಿಂದ ಪಂಚಮಸಾಲಿ ರೈತರಿಗೋಸ್ಕರವಾಗಿ ಪಂಚಮಸಾಲಿ ಮಕ್ಕಳಿಗೋಸ್ಕರ ಮಾಡುವಂಥ 21 ಈ ಒಂದು ಹುಕ್ಕೇರಿ ಪಟ್ಟಣದಲ್ಲಿ ನಡೆದಿರತಕ್ಕಂಥ ಒಂದು ಲಿಂಗಾಯತ ಪಂಚಮಸಾಲಿಯ ಬೃಹತ್ ಸಮಾವೇಶ ಯಾವ ರೀತಿ ತಯಾರು ಮಾಡ್ಕೊಂಡು 21 ಮುಂಬರುವ ಮುಂದಿನವಾರ ಅಂದರೆ ಬರುವ ಶುಕ್ರವಾರ ಹುಕ್ಕೇರಿ ನಗರದಲ್ಲಿ ಏನು ಒಂದು ಸಮಾವೇಶ ನಡೀತಾ ಇದೆ. ಈ ಸಮಾವೇಶಕ್ಕೆ ಭೂತಪೂರ್ವ ಜನ ಸೇರುವಂಥ ಒಂದು ನಿರೀಕ್ಷೆ ನಾವು ಎಲ್ಲರೂ ಇಟ್ಕೊಂಡಿದ್ದೀವಿ. ಇದು ತಯಾರಿ ನಡೆದು ಸುಮಾರು 3 ತಿಂಗಳಾಯಿತು. ಹಳ್ಳಿ ಹಳ್ಳಿಗೆ ಶ್ರೀಗಳಾಗಲಿ ಆಮೇಲೆ ನಮ್ಮ ಎಲ್ಲ ಸಮಾಜದ ಮುಖಂಡರು ಹಳ್ಳಿ ಹಳ್ಳಿ ತಿರುಗಾಡಿ ಒಂದು ಸಲ ಎರಡು ಸಲ ಮೂರು ಸಲ ತಿರುಗಾಡಿದ ತಕ್ಷಣ ಪ್ರತಿದಿನ ಬರ್ತಕ್ಕಂಥ ಏನು ಒಂದು ಜನ ಬೆಂಬಲ ಇದೆ, ಅಂದರೆ ಸಮಾಜದ ಬೆಂಬಲ ಇದೆ, ಹೆಚ್ಚು ಹಾಕೊಂತನೂ ಹೋಗಬೇಕು. ಆಮೇಲೆ ಇನ್ನು ಬರೋ 21 ಶುಕ್ರವಾರ ಸುಮಾರು ಒಂದು 50-70,000 ಜನ ಸೇರಿ ಈ ನಮ್ಮ ಸಮಾಜದ ಶಕ್ತಿ ಪ್ರದರ್ಶನ ಮಾಡಿ ಈ ನಮ್ಮ ಸಮಾಜ ಒಗ್ಗಟ್ಟು ಆಗಿ ಯಾವ ಥರ ನಾವು ಹೋರಾಟ ಮುಂದೆ ನಡೆಸ್ಕೊಂಡು ಹೋಗ್ತೀವಿ ಅಂತ ತೋರಿಸಿದ್ದಾರೆ. ಈ 2A ಮೀಸಲಾತಿ ನಡೆತಕ್ಕಂಥ ಈ ಒಂದು ಸಮಾವೇಶ ಸರ್ಕಾರಕ್ಕೆ ಕೊನೆಯದಾದ ಎಚ್ಚರಿಕೆ ಯಾವ ರೀತಿ ಕೊಡ್ತೀವಿ ಸರ್? ಅದು ನಮ್ಮ ಶ್ರೀಗಳು ನಿರ್ಧಾರ ಮಾಡ್ತಾರೆ. ನಾವು ಭಾಳ ಚಿಕ್ಕವರಾಗ್ತಾರೆ ಅದನ್ನ ಕೊಡೋದು. ನಾವು ಏನು ಶ್ರೀಗಳು ಒಂದು ಆದೇಶ ಮಾಡ್ತಾರೆ ಅದನ್ನ ನಮ್ಮ ಪಾಠ. ನಾವು ಪಂಚಮಸಾಲಿ ಎಲ್ಲರೂ ಕೂಡಿ ಹುಕ್ಕೇರಿ ತಾಲೂಕದ ಹೆಣ್ಣು ಮಕ್ಕಳ ಎದ್ದಂತಾರೆ ಎಲ್ಲರೂ ಬರಬೇಕು. ಅದರಂತೆ ಎಲ್ಲರೂ ಕೂಡಿ ಕೈಚಂದ ಎಸ್ಎಸ್ಸಿ ಮಾಡಿ ಇದನ್ನು ಎಲ್ಲರೂ ಕೂಡಿ ಕೈಚಂದ ಹೋರಾಟ ಮಾಡಲು ಎಲ್ಲರಿಗೆ ಕೈ ಮುಗಿದು ಹೇಳ್ತಾರೋ ತಪ್ಪದ 21 ಬರಬೇಕು. ಎಷ್ಟು ಜನ ಕೊಡ್ತಾರೆ?
ಸಂದರ್ಭದಲ್ಲಿ ಲಿಂಗಾಯತ ಮುಖಂಡರಾದ ವಿಜಯ ರವದಿ, ಆರ್ಕೆ ಪಾಟೀಲ್, ಶಶಿಕಾಂತ್ ನಾಯಕ್, ಗುಂಡು ಪಾಟೀಲ್, ಸುಭಾಷ್ ನಾಯಕ್, ಚಂದು ಪಾಟೀಲ್, ಎಕೆ ಪಾಟೀಲ್, ಬಸಗೌಡ ವಾಳ್ವಿ, ಬಸು ಪಾಟೀಲ್, ಚಂದ್ರಶೇಖರ್ ಗಂಗಣ್ಣವರ್, ಗಂಗಾಧರ್ ಗವತಿ, ರವೀಂದ್ರ ಪರಕ್ನಟ್ಟಿ, ರವೀಂದ್ರ ಜಿಂಡ್ರಾಳಿ, ಗಿರೀಶ್ ಪಾಟೀಲ್ ಹಾಗೂ ಸಮಸ್ತ ಲಿಂಗಾಯತ ಸಮಾಜದ ಬಾಂಧವರು ಈ ಪೂರ್ವಭಾವಿ ಸಭೆಯಲ್ಲಿ ಉಪಸ್ಥಿತರಿದ್ದರು. ರಾಮಗೌಡ ಪಾಟೀಲ್, ಸತ್ಯಂ ನ್ಯೂಸ್, ಹುಕ್ಕೇರಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.